ಕೋಟೆ ಶಿವಾಜಿ ಮಹಾರಾಜ್ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನು ಅಂತಂತಂದ್ರೆ, ಒಂದು ಪುಟ್ಟು ಹುಡುಗಿ ಶಿವಾಜಿ ಬಗ್ಗೆ ಮಾತಾಡುತ್ತೆ ಅಂತಂತಂದ್ರೆ ಅಷ್ಟರ ಮೇಲೆ ತಿಳ್ಕೊಳ್ಬೇಕು ಶಿವಾಜಿಯ ತಾಕತ್ ಎಂಥದ್ದು ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹಳ ಜನ ನಾವು ಶಿವಾಜಿ ಜಯಂತಿ ಆಚರಣೆ ಮಾಡ್ತೀವಿ, ಶಿವಾಜಿ ಫೋಟೋನ ನಮ್ಮ ಗೈಡಿಗೆ ಹಾಕೊಂತೀವಿ, ಶಿವಾಜಿ ಫೋಟೋನ ನಮ್ಮ ಡಿ ಪಿ ಮೇಲೆ ನಮ್ಮ ಮೊಬೈಲ್ ಮೇಲೆ ಇಡ್ತೀವಿ ಅಂದ ತಕ್ಷಣನೇ ಬಹಳ ಜನ ಜೈ ಶಿವಾಜಿ ಜೈ ಭವಾನಿ ಅಂತಂದ್ವಿ ಅಂತಂದ್ರೆ ಯಾವುದೋ ಒಂದು ಜನಾಂಗಕ್ಕೆ ನಮ್ಮನ್ನು ಮೀಸಲು ಮಾಡಿಬಿಡ್ತಾರೆ. ಒಂದು ಮಾತು ಪ್ರತಿಯೊಬ್ಬರು ಕೂಡ ನೆನಪಿಟ್ಟುಕೊಳ್ಬೇಕು, ಯಾವತ್ತಿಗೂ ಯಾವ ಕ್ಷಣಕ್ಕೂ ಕೂಡ ಶಿವಾಜಿ ಮಹಾರಾಜ್ ಯಾವ ಜನಾಂಗವನ್ನು ದ್ವೇಷ ಮಾಡಿಲ್ಲ. ಆತ ದ್ವೇಷ ಮಾಡಿದ್ದು ಹೋರಾಡಿದ್ದು ರಾಷ್ಟ್ರ ದ್ರೋಹಿಗಳ ವಿರುದ್ಧ ಮಾತ್ರ ಅಂತಕ್ಕಂಥದ್ದು ಮಾತ್ರ ನೆನಪಿಟ್ಟುಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ, ಬಹಳ ಜನ ನಾವೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ ಶಿವಾಜಿ ಅಂತಂದ್ರೆ ಒಂದು ಸಾಮ್ರಾಜ್ಯಕ್ಕೆ ಒಂದು ಹಿಂದುತ್ವಕ್ಕೆ ಮಾತ್ರ ಮೀಸಲು ಕಟ್ತಾ ಇದ್ದೇವೆ. ಆದ್ರೆ ಶಿವಾಜಿ ಮಹಾರಾಜ್ ಭಾರತೀಯ ವೀರ ಪುತ್ರ ಅಂತಕ್ಕಂಥ ನೆನ್ಪಿಟ್ಕೊಳ್ಬೇಕಾಗ್ತದ. ಭಾರತ ಅಂತಂದ್ರೆ ಸುಮ್ಮನೆ ಮಾತಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಇಲ್ಲಿ. ಇಲ್ಲಿ ಗುಲಾಬಿ ಹೂವನ ಅದ, ಮುಳ್ಳು ಗಿಡಗಳು ಅದವ, ಗುಲಾಬಿ ಹೂಗಳಾಗಬೇಕಾಗಿತ್ತು ಅಂತಂದ್ರೆ ಛತ್ರಪತಿ ಶಿವಾಜಿ ಆರಾಧಕರಾಗಬೇಕು ಅಂತಕ್ಕಂಥ ಮಾತನ್ನು ತಮಗೆಲ್ಲ ವ್ಯಕ್ತಪಡಿಸ್ತೇನೆ. ಯಾತಕ್ಕೆ ಅಂತಂದ್ರೆ, ಯಾಕೆ ಪದೇ ಪದೇ ಶಿವಾಜಿ ಅವ್ರ ಬಗ್ಗೆ ನಾವು ನೆನೆಸ್ಕೊಳ್ಳಕ್ ಹೆಮ್ಮೆ ಆಗುತ್ತೆ ಅಂತಂದ್ರೆ, ಶಿವಾಜಿ ಅಂತಂದ್ರೆ ನಮಗೊಂದು ಹೆಮ್ಮೆ ಅನ್ಸುತ್ತೆ, ಛತ್ರಪತಿ ಅಂತಂದ್ರೆ ನಮಗೊಂದು ಗರ್ವ ಅನ್ಸುತ್ತೆ. ನಾವೆಲ್ಲರೂ ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಗರ್ವ ಪಡಬೇಕು ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಕಾರಣ ಏನು ಅಂತಂದ್ರೆ, ಇವತ್ತು ನಾವೆಲ್ಲ ಹಿಂದೂಗಳಾಗಿದ್ದೀವಿ ಅಂತಂದ್ರೆ, ನಾವೆಲ್ಲ ಬಹಳಷ್ಟು ಎದೆತಟ್ಟಿ ಹಿಂದೂಗಳು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತಂದ್ರೆ, ಅದಕ್ಕೆ ಮೂಲ ಕಾರಣೀಕರ್ತನೇ ಶಿವಾಜಿ ಮಹಾರಾಜ್ ಅಂತಕ್ಕಂಥದ್ದು ನಾವ್ಯಾರು ಕೂಡ ಮರಿಬಾರ್ದಾಗ್ಯದ. ಈ ಮಾತೇನಕ್ಕೆ ಅಂತಂದ್ರೆ, ಶಿವಾಜಿ ಮಹಾರಾಜ್ ಈ ಭಾರತ ದೇಶದಲ್ಲಿ ಹುಟ್ಟಿದ ಬಳಿಕ ಅವಾಗ ಇರಲಿಲ್ಲ ಅಂತಲ್ಲ, ಇವಾಗಿನಕ್ಕಿಂತಲೂ ದೊಡ್ಡ ಕೋಮುವಾದ ಇತ್ತು. ಎಲ್ಲರನ್ನು ಪ್ರೀತಿಸ್ತಾ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರ, ನಾವೆಲ್ಲರೂ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಆ ಗರ್ವನೇ ಶಿವಾಜಿ ಮಹಾರಾಜರಾಗಿರೋದ್ರಿಂದ. ಈ ಮಾತು ಪದೇ ಪದೇ ಹೇಳೋಕೆ ಕಾರಣ ಏನು ಅಂತಂದ್ರೆ, ಇವತ್ತ ಇರ್ತೇವೆ ನಾಳೆ ಸಾಯ್ತೀವಿ, ಹೌದಲ್ಲ? ಯಾರು ಶಾಶ್ವತ ಇಲ್ಲ ಇರ್ತೇನೆ 100 ವರ್ಷ? ನೀವಲ್ಲ, ನಾವು ಹೇಳಕ್ಕಾಗಂಗಿಲ್ಲ, ತಿಳಿತಿಲ್ಲ. ಆದ್ರೆ ಎಂದಾರೊಂದಿನ ಸಾಯದ ನಿಜ ಐತಿ ಅಂತಂದ ಬಳಿಕ ಹೇಡಿಗಳಾಗಿ ಬದುಕತಕ್ಕಂತ ಅವಶ್ಯಕತೆ ಇಲ್ಲ, ಛತ್ರಪತಿ ಶಿವಾಜಿ ತರ ಬದುಕಬೇಕು ಅಂತಕ್ಕಂಥ ಮಾತು. ಯಾಕಂದ್ರೆ ವಿ ಹ್ಯಾವ್ ಎ ವಾರ್ನ ವಿತೌಟ್ ಎನಿಥಿಂಗ್ ಇನ್ ಅವರ್ ಹ್ಯಾಂಡ್ಸ್, ವಿ ವಿಲ್ ಡೈ ವಿತ್ ಅವರ್ ನೇಮ್, ಸೊ ದಟ್ ನೇಮ್ ನಾಟ್ ಬಿನ್ ಅ ಲೆಟರ್, ಇಟ್ ಮಸ್ಟ್ ಬಿನ್ ಅ ಹಿಸ್ಟೋರಿ ಅಂತ ಒಂದು ಮಾತಿದೆ. ನಾವು ಹುಟ್ಟಿದಾಗ ನಮಗ ಹೆಸರು ಇರಲಿಲ್ಲ, ಉಸಿರಿತ್ತು. ಸತ್ತಾಗ ಹೆಸರು ಇರ್ತೈತಿ, ಉಸಿರಿರೋದಿಲ್ಲ. ನಮ್ಮ ಉಸಿರು ಹೆಸರಾಗಬೇಕಾಗಿತ್ತು ಅಂತಂದ್ರೆ ಶಿವಾಜಿ ಮಹಾರಾಜರ ತರ ನಾವೆಲ್ಲರೂ ಕೂಡ ಬದುಕಬೇಕು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ಇದೊಂದು ಅಪರೂಪದ ಸಂದರ್ಭ. ತಾವೆಲ್ಲರೂ ಜಾಗೃತರಾಗ್ರಿ. ಬರೇ 390ನೇ ಜಯಂತಿ ಮಹೋತ್ಸವ ಅಂತಕ್ಕಂಥದ್ದು ಬರೇ ಒಂದು ದಿನದ ಆಚರಣೆ ಆದರೆ, ಸದಾವಕಾಲ ಶಿವಾಜಿ ಮಹಾರಾಜರ ಅನುಕರಣೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ಜಾಗೃತರಾಗಬೇಕು. ಕಾಲ ಬಹಳಷ್ಟು ಸೂಕ್ಷ್ಮವಾಗ್ಯದ. ನೀವೇನ್ ಮಾತಾಡಿದ್ರು ಕೂಡ ಬಹಳಷ್ಟು ಪರಿಸ್ಥಿತಿ ಗಂಭೀರ ಆಗ್ತಿರೋದ್ರಿಂದ, ಏನೇ ಕಾನೂನು ತಂದ್ರು ಕೂಡ ಗಂಭೀರಗಳಾಗ್ತಿರೋದ್ರಿಂದ ನೀವು ಜಾಗೃತರಾಗಬೇಕು. ಶಿವಾಜಿ ಮಹಾರಾಜರ ಸರ್ವವನ್ನು ನಮಗ್ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಹಿಂದೂ ಅಂತಕ್ಕಂಥ ಹೇಳ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂದರ್ಭ. ಶಿವಾಜಿ ಉದಯ ಆಗಿರೋದ್ರಿಂದ ಜಾಗೃತರಾಗಬೇಕು. ಇದೆಲ್ಲ ಆಚರಣೆಗಳು ಬರೇ ಶಿವಾಜಿ ಮಹಾರಾಜರು ನಮಗೆ ಇಷ್ಟೆಲ್ಲ ಸ್ಥಾಪನೆ ಮಾಡಿ ಇಷ್ಟೆಲ್ಲ ನಮ್ಮನ್ನು ಉನ್ನತಿ ಮಟ್ಟಕ್ಕೆ ಬೆಳೆಸಿದ್ರು ಅಂತಕ್ಕಂಥ ನೆನಪಿಗೆ ಮಾತ್ರ ಆಚರಣೆ ಆದ್ರೆ, ಸದಾವ ಕಾಲ ನಮ್ಮ ಮನಸ್ಸಲ್ಲಿ ಅನುಕರಣೆ ಇರಬೇಕು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ನಾನು ಪ್ರತಿ ಸಂದರ್ಭದಲ್ಲಿ ಕೊನೆಯದಾಗಿ ಒಂದೇ ಮಾತು ಹೇಳೋದೇನು ಅಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ದೇವರನ್ನಾದರೂ ಪ್ರಾರ್ಥಿಸ್ರಿ, ಏನಾದರೂ ಬೇಡಿಕೊಂಡ್ರೆ ಬೇಡ ಅಂತನ್ನಂಗಿಲ್ಲ. ಅದೆಲ್ಲ ಬೇಡಿಕೊಳ್ಳೋದಕ್ಕಿಂತ ಪೂರ್ವದೊಳಗಡೆ ಎರಡು ಪ್ರಾರ್ಥನೆ ಜರೂರಾಗಿ ದೇವರ ಹತ್ರ ಮಾಡಬೇಕಾಗ್ಯದ. ಅದೇನು ಅಂತಂದ್ರೆ, ಈ ದೇಶದ ಗಡಿಯಲ್ಲಿ ನಮಗೋಸ್ಕರ ಹೋರಾಡ್ತಿರ್ತಕ್ಕಂಥ ಸೈನಿಕನ ರಟ್ಟೆಗೆ ಶಕ್ತಿ ಕೊಡು ಭಗವಂತ ಅಂತ ಬೇಡ್ಕೊಳ್ಬೇಕು. ಅದರೊಟ್ಟಿಗೆ ಈ ದೇಶಕ್ಕೆ ಅನ್ನದಾತನಾಗಿರ್ತಕ್ಕಂಥ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ, ಮಳೆಗೆ ತಕ್ಕಂತೆ ಬೆಳೆ, ಬೆಳೆಗೆ ತಕ್ಕಂತೆ ಬೆಲೆ ಕರುಣಿಸು ಭಗವಂತ ಅಂತಕ್ಕಂಥ ಮಾತು. ಅದರೊಟ್ಟಿಗೆ ಜರೂರ್ ಒಂದು ಪ್ರಾರ್ಥನೆ ದೇವರ ಹತ್ರ ಏನೈತಿ ಅಂತಂದ್ರೆ, ಅದು ರಾಜ್ಯ ಇರಲಿ ರಾಷ್ಟ್ರ ಇರಲಿ, ಯಾರು ಇದನ್ನು ಪರ್ಸನಲ್ ಆಗಿ ತೆಗೆದುಕೊಳ್ಳಕ್ ಹೋಗ್ಬೇಡ್ರಿ. ನೇರವಾಗಿ ಮಾತಾಡ್ತಕ್ಕಂಥ ಸ್ವಭಾವ ನಂದಿರ್ತಿರೋದ್ರಿಂದ ಅದು ರಾಷ್ಟ್ರದ ರಾಜಕಾರಣಿ ಆಗಿರ್ಲಿ ರಾಜ್ಯದ ರಾಜಕಾರಣಿ ಆಗಿರ್ಲಿ, ಯಾಕಂದ್ರೆ ನಾವು ಇಲ್ಲಿಂದ MP ಗಳನ್ನ ಎಲೆಕ್ಟ್ ಮಾಡಿಬಿಟ್ಟು ಡೆಲ್ಲಿ ಒಳಗಡೆ ಕುಂದ್ರೊಳಕ್ಕೆ ಬರೆ ಉಪ್ಪಿಟ್ಟು ಚಾ ತಿನ್ನಕ್ಕಂತ ನಾವು ಅಲ್ಲಿಂದ ಕಳಿಸಿಲ್ಲ. ಮಹದಾಯಿ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ನಾವಿಲ್ಲಿಂದ ಎಲ್ಲ ಕರ್ನಾಟಕದ MP ಗಳನ್ನು ಕಳಿಸಿದೀವಿ ಅಂತಕ್ಕಂಥದ್ದನ್ನ ನಮ್ಮ ಭಾಗದ ರಾಜಕಾರಣಿಗಳ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ಇದೊಂದೇ ಮಾತು ಏನಕ್ಕೆ ಪದೇ ಪದೇ ನಾವು ಹೇಳೋದು ಅಂತಂದ್ರೆ, ಇವತ್ತು ನಮ್ಮ ರೈತರು ಬಹಳಷ್ಟು ಕಂಗಲ್ಲ ಕುತ್ಕೊಂಡಿದ್ದಾರೆ. ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟ ಯಶಸ್ವಿ ಆದಾಗ ಮಾತ್ರ ನಮ್ಮ ಹೋರಾಟ ಬಹಳಷ್ಟು ಯಶಸ್ವಿ ಆಗುತ್ತೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ, ತಮಗೆಲ್ಲ ಒಳ್ಳೇದಾಗ್ಲಿ. ನಾನು ಪದೇ ಪದೇ ಹೇಳೋದೊಂದೇ ಮಾತು,
ಶಿವಾಜಿಯ ಬರೇ ಆಚರಣೆ ಆಗಬಾರ್ದು, ನಮ್ಮದು ಅನುಕರಣೆ ಆಗ್ಬೇಕು. ಸದಾವಕಾಲ ನಮ್ಮೆಲ್ಲರ ಮನಸ್ಸಲ್ಲಿ ನಾವು ಹೇಳ್ತಿರ್ತೇವೆ ಏನಂತ ಭಾಷಣಕ್ಕೊಂದೊಂದ್ಸರಿ ಸಂದರ್ಭದಲ್ಲಿ ಹೇಳ್ತಿರ್ತೀವಿ, ಬಹಳ ಜನ ಹೇಳ್ತಿರ್ತಾರೆ ಮನೆ ಮನೆಯಲ್ಲಿ ಶಿವಾಜಿ ಹುಡ್ತಾನೆ, ಮನೆ ಮನೆಯಲ್ಲಿ ಶಿವಾಜಿ ಹುಡ್ತಾನೆ, ಚೆನ್ನಮ್ಮ ಹುಡ್ತಾಳೆ ಅಂತಕ್ಕಂಥದ್ದು. ಬರೇ ಮನೆ ಮನೆಯಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಶಿವಾಜಿ ಇರಬೇಕು, ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಚೆನ್ನಮ್ಮ ಹುಟ್ಟಬೇಕು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೇವೆ. ನೀವು ಹೀರೋಗಳು ಮಾಡ್ಕೊಳ್ಳಿ, ಬ್ಯಾಡ್ ಅಂತ ಅನ್ನಂಗಿಲ್ಲ, ನೀವು ಬೇಕಾದವ್ರನ್ನ ಹೀರೋ ಮಾಡ್ಕೊಳ್ಳಿ, ಆದ್ರೆ ನಿಜವಾದ ರಿಯಲ್ ಹೀರೋ ಅಂತಂದಾಗ ಇಂಥ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂಥದ್ದು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ನಾವು ಒಬ್ಬ ಯುವಕನಿಗೆ ಕೇಳಿದೆ, ಓ ಯುವಕ ಯಾರು ನಿನ್ನ ನಾಯಕ ಅಂತ ಕೇಳಿದೆ. ಸಿ ಅವ್ನು ತುಂಬಾ ಜನರ ಹೆಸರು ಹೇಳ್ದ, ಬಿಡಿ ಸಿನಿಮಾದವ್ರದ ಹೆಸರು ಹೇಳ್ದ, ಆಮೇಲೆ ರಾಜಕಾರಣಿಗಳ ಹೆಸರು ಹೇಳ್ದ, ಇಲ್ಲ ಅಂತಲ್ಲ. ಸಿ ಅದವ್ರು ಮನೋರಂಜನೆ ಪ್ರಯುಕ್ತವಾಗಿರ್ಲಿ ಬೇಡ ಅಂತಲ್ಲ. ಒಬ್ಬ ಆಧುನಿಕ ಕವಿ ಬರ್ತಾನೆ, ತುಂಬಾ ಸುಂದರವಾಗಿ ಮಾತು ಬರೀತಾನೆ. ಓ ಯುವಕ ಯಾರು ನಿನ್ನ ನಾಯಕ? ಬಿಜೆಪಿ ಅವರು ನಿನಗೆ ನಾಯಕರೇ, ಕಾಂಗ್ರೆಸ್ ಅವರು ನಿನಗೆ ನಾಯಕರೇ, ಜೆಡಿಎಸ್ ಅವರು ನಿನಗೆ ನಾಯಕರೇ, ಪಕ್ಷೇತರದವರು ನಿನಗೆ ನಾಯಕರೇ, ಲಂಚದ ಮಂಚವೇ ಇರುವ ಆರು ರಾಜಕಾರಣಿಗಳು ನಿನಗೆ ನಾಯಕರಲ್ಲ, ನಿನ್ನೊಡನೆ ಇದ್ದು ನಿನ್ನ ಸಾಮ್ರಾಜ್ಯವನ್ನು ಉನ್ನತಿಗೊಳಿಸಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ ನಿನ್ನ ನಾಯಕ ಅಂತ ಬರೀತಾರೆ. ಸೊ ನಮ್ಮೆಲ್ಲರ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜನ ಆದರ್ಶಿಯಾಗಿಟ್ಕೊಳ್ಳೋಣ, ಸಂಗೊಳ್ಳಿ ರಾಯಣ್ಣನ ಇಟ್ಕೊಳ್ಳೋಣ, ಬೆಳವಡಿ ಮಲ್ಲಮ್ಮನನ್ನ ನಾಯಕಿಯನ್ನಾಗಿ ಮಾಡ್ಕೊಳ್ಳೋಣ, ಚಲ್ಕರೆಯನ್ನ ನಮ್ಮೆಲ್ಲರ ಫೇವರೇಟ್ ನಾಯಕಿಯನ್ನಾಗಿ ಮಾಡ್ಕೊಂಡ್ವಿ ಅಂತಂದ್ರೆ ಇಂಥ ಜಯಂತಿಗಳ ಆಚರಣೆ ಸಾರ್ಥಕತೆ ಆಗತ್ತೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲ ಒಳ್ಳೇದಾಗಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರಖರ ವಾಗ್ಮಿಯಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಿಮ್ಮೆಲ್ಲರದ್ದು ಕುರಿತುಕೊಂಡಿರುವ ನುಡಿಗಳನ್ನು ನುಡಿಯಲಿದ್ದಾರೆ. ಒಂದೇ ಮಾತು ಏನು ಅಂದರೆ, ನೀವು ಕ್ಯಾಕಿ ಹೊಡೆದು ಚಪ್ಪಾಳೆ ಹೊಡೆಯೋದಕ್ಕಿಂತ ಮನಸ್ಸೊಳಗಡೆ ಆತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಡ್ರಿ. ಹಿಂದೂ ಭಾರತ ಅಂತಕ್ಕಂಥ ಭಾವ ನಿಮ್ಮೆಲ್ಲರಲ್ಲಿತ್ತು ಅಂತಂದ್ರೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕತೆ ಆಗತ್ತೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ನುಡಿಗಳಿಗೆ ತಿಳಿಸಿರುತ್ತವೆ. ಸತ್ಯಂ ಶಿವಂ ಸುಂದರಂ.